गंडन गौमान आगक नान बिड़ला हागे नन तौर मने और गु बेजर आगो नन गिष्टा इला आते अंद्रे निन्न प्रकार और माड़ित सरी ना हेण हेत्त और अल्वा आते भाया इरते मगलन मद्वे माड़ कोट मेल और योचने इरल्वा मगलू गंडन मनेल चना गिदलो इल्वो अंता और तले लोड़ती रते अधिक सरिया गौर एनो नोड़ुद्रु अधिके ओड़ बंद्रु याव अप्पा आदरू हीगे माड़ो दल्वाते मावा नाले विदिक मद्वे माड़ कल्सर मेल निम योचने इरल्वा अवळ बदकु नीवु अन्कोंडंगे नडेयुत्तिल्ल अंत अनुमान बंद्रे नीवु अवळ हत्र ओडोगल्वा ವಿಧಿ ಗಂಡನ್ನ ಯಾರ್ಯಾರ ಜೊತೆನೋ ನೋಡಿದ್ರೆ ನೀವು ಹೋಗಿ ಪ್ರಶ್ನೆ ಮಾಡಲ್ವಾ ಹೋಗ್ತೀನಿ ಅಮ್ಮ ಹೋಗೇ ಹೋಗ್ತೀನಿ ನಿನ್ನ ದೊಡ್ಡಪ್ಪನಿಗಿಂತಲೂ ಜಾಸ್ತಿ ಗಲಾಟೆ ಮಾಡ್ತೀನಿ ಅಷ್ಟೇ ಅತ್ತೆ ಮಗಳಿಗೆ ಮದುವೆ ಮಾಡ್ಕೊಟ್ಟು ಕೈ ತೊಳ್ಕೊಂಡ್ವಿ ಅಂತ ಯಾವ ಅಪ್ಪ ಅಮ್ಮನ ಸುಮ್ಮನಿರಲ್ಲ ಆ ಆತಂತಲ್ಲಿ ಓಡ್ ಬಂದ ನನ್ನ ದೊಡ್ಡಪ್ಪನ ಜೊತೆ ನೀವು ಹಾಗೆ ನಡ್ಕೋಬಾರ್ದಿತ್ತು ಅತ್ತೆ ನನಗೆ ತುಂಬಾ ಬೇಜಾರಾಯ್ತು ದೊಡ್ಡಪ್ಪಂಗೇನೋ ಸಮಾಧಾನ ಮಾಡಿ ಕಳಿಸ್ತೆ ಸುಪ್ರೀತಾ ಚಿಕ್ಕಮ್ಮನ ಜೊತೆ ಅಷ್ಟು ಧೈರ್ಯವಾಗಿ ಮಾತಾಡ್ದೆ ಆದ್ರೆ ಅವರ ಹತ್ರ ಮಾತಾಡಿದ ಧೈರ್ಯ ಈಗ ಯಾಕೆ ಬರ್ತಿಲ್ಲ ಈಗ ಯಾಕೋ ಮನಸಿಗೆ ಒಂತರ ಆಗ್ತಿದೆ ಪದೇ ಪದೇ ವೈಷ್ಣೋರ ಜೊತೆ ಕೀರ್ತಿ ಹೆಸರು ಕೇಳೋದಕ್ಕೆ ಒಂತರ ಹಿಂಸೆ ಆಗ್ತಿದೆ ಯಾಕೆ ತಂಗಿನ ಕಟ್ಕೊಂತಾರ ಈ ಪುಣ್ಯಾತ್ಮ ವೈಷ್ಣವ ಸೆಕೆಂಡ್ ಹ್ಯಾಂಡ್ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಇಡಿ ಜಗತ್ತಿಗೆ ಗೊತ್ತು ಕೀರ್ತಿ ಜೊತೆ ಸರಸ ಲಕ್ಷ್ಮಿ ಜೊತೆ ಸಂಸಾರನ ನಾನೇ ನನ್ನ ಕಣ್ಣಾರೆ ನೋಡಿದ್ನ ಹೇಳ್ತಿದ್ದೀನಿ ಕೀರ್ತಿ ವೈಷ್ಣವ ಲವರ್ಸ್ ನಾನ್ ನಿನ್ನೋಳು ನೀನೇ ನನ್ನ ಜಗತ್ತು ಅಂತ ಕೀರ್ತಿ ಈಗಲೂ ಊರ್ ತುಂಬಾ ಹೇಳ್ಕೊಂಡು ಓಡಾಡ್ತಿದಾಳೆ ಆದ್ರೆ ನಿನ್ನ ತಾಳಿ ಕಟ್ಟಿದ ಮಾತ್ರಕ್ಕೆ ವೈಷ್ಣವ ಅಳೆ ಹುಡುಗಿನ ಮರ್ತ್ಬಿಡ್ತಾನ ನೋಡು ಲಕ್ಷ್ಮಿ ಇನ್ಮೇಲೆ ನೀನು ಇಲ್ಲಿ ಇರಬೇಡ ದಯವಿಟ್ಟು ಹೊರಟು ಹೋಗು ಹೊಸ ಹುಡುಗಿ ಬಂದ್ಲು ಅಂತ ನನ್ನನ್ನು ದೂರ ಮಾಡಿದ್ರೆ ನನಗೆ ಬೇಜಾರಾಗಲ್ವಾ ಅದಕ್ಕೆ ಲಕ್ಷ್ಮಿ ನೀನು ಹೊರಟು ಹೋಗು ನಿನ್ನಿಂದ ನನಗೆ ತುಂಬಾ ತೊಂದರೆ ಆಗ್ತಿದೆ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಸ್ತು ಅದಕ್ಕೆ ಹೊರಟೆ ನಾನು ಉತ್ತರ ಕೊಟ್ಟಿಲ್ವಲ್ಲ ಅದು ಸುಮ್ಮನಾದ್ರಿ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಆದ್ರೆ ನಾನು ಏನು ಹೇಳಿದ್ರು ನೀವು ನಂಬ್ತೀರಾ ನಿಮ್ಮನ್ನ ನಂಬಿದ್ದಕ್ಕೆ ಈ ಪ್ರಶ್ನೆನ ಕೇಳಿದ್ದು ಸಮಾಧಾನನ ನಿಜ ಹೇಳ ಸುಳ್ಳು ಹೇಳ ನಿಜನೇ ಹೇಳಿ ನಿಮ್ಮ ಹಳೆ ಪ್ರೀತಿ ಕೀರ್ತಿ ಅಲ್ಲ ಅಂತ ಗೊತ್ತಾಗಿ ಒಂತರ ಸಮಾಧಾನ ಆಯ್ತು ಎಲ್ಲಿ ಹೌದು ಅನ್ಬಿಡ್ತಿರೋ ಅಂತ ಭಯ ಆಗಿತ್ತು ಸದ್ಯ ಯಾಕೆ ನಾನೇನಾದರೂ ಅದು ಕೀರ್ತಿ ಅಂದಿದ್ರೆ ಏನಾಗ್ತಿತ್ತು ಇಲ್ಲ ರೀ ಅದು ನನಗೊಂಥರ ಕಷ್ಟ ಆಗಿರೋದು ಅದೊಂಥರ ನಮ್ಮಿಬ್ಬರ ಮಧ್ಯ ಮುಗಿದಿರೋ ಕತೆ ತರ ಇರೋದು ಮುಗಿಯದ ಕತೆ ಅಂದ್ರೆ ಏನು ನೀವು ಹೇಳ್ತಿರೋದು ಆ ಹಳೆ ಪ್ರೀತಿ ಯಾರೋ ಗೊತ್ತಿಲ್ಲದೇ ಇರೋ ಹುಡುಗಿ ಆಗಿರೋದಕ್ಕೂ ಅದು ನಮ್ಮ ಕೀರ್ತಿನೇ ಅಂತ ಗೊತ್ತಾಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನನ್ಗೆ ಯಾವತ್ತೂ ಇಲ್ಲದೆ ಇದ್ದಿದ್ದು ಇತ್ತೀಚೆಗೆ ಕೀರ್ತಿ ಮೇಲೆ ಸಣ್ಣ ಅನುಮಾನ ಸಣ್ಣ ಕಸಿವಿಸಿ ಶುರು ಆಗಿತ್ತು
ಯಾಕ್ ಪದೇ ಪದೇ ನಿಮ್ಮ ಮತ್ತೆ ಕೀರ್ತಿ ಹೆಸರು ಒಟ್ಟಿಗೆ ಕೇಳುತ್ತೆ? ಇಲ್ಲಿ ನಿಜವಾಗ್ಲೂ ಏನೋ ನಡೀತಿದೆ ಅಂತ ಅನ್ಸಿದ್ ನಿಜ. ಆ ಅನುಮಾನ ಬಂದಾಗಿಂದ ನನ್ನ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅನ್ಕೊಂಡ್ರು ಅದು ಕಾಡ್ತಿದೆ. ಸಾರಿ ರೀ, ಈ ಮನ್ಸಂದ್ರೆ ಹಾಗೆ ಅಲ್ವಾ? ಅದರಲ್ಲೂ ಹುಡುಗಿರ್ ಮನಸ್ಸಲ್ಲಿ ಯಾವಾಗ ಯಾವ ಅನುಮಾನ ಹುಟ್ಟುತ್ತೆ ಅಂತ ಗೊತ್ತಾಗಲ್ಲ. ಈಗ ನೀವು ನಿಮ್ಮ ಉತ್ತರ ಕೊಟ್ಟು ನನ್ನ ಅನುಮಾನ ದೂರ ಮಾಡಿದ್ರಿ. ಇನ್ಮೇಲೆ ನಾನು ಹಾಗೆಲ್ಲ ಅನ್ಕೊಳ್ಳಲ್ಲ ರೀ. ಇವತ್ತಾಗಿದ್ದೆಲ್ಲ ನೋಡಿ ನನ್ನ ತಲೆ ಕೆಟ್ಟೋಗಿತ್ತು. ಅದಕ್ಕೆ ಮುಚ್ಚುಮರೆ ಇಲ್ಲದೆ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಕೇಳಿದ್ದು. ಇವರು ನಿಜವಾಗ್ಲೂ ಜೀವನದಲ್ಲಿ ಮುಂದಕ್ಕೆ ಹೋಗೋ ಯೋಚನೆ ಮಾಡಿರ್ಬೋದಾ? ಅವ್ರ ತಲೆಯಲ್ಲಿ ಅಂತ ಯೋಚನೆ ಇದ್ರೆ ನಾನು ಹಾಗೆ ನಡ್ಕೋಬೇಕು. ಗಂಗಕ್ಕ ಹೇಳ್ದಂಗೆ ಈ ಫ್ರೆಂಡ್ಗಿಂಡೆಲ್ಲ ಬಿಟ್ಟು ಸ್ವಲ್ಪ ಹೆಂಡತಿ ತರ ಇರಬೇಕು. ಏನಾಯ್ತತ್ತೆ? ಕೊಡು, ನಾನು ಕೊಡ್ತೀನಿ. ಇಲ್ಲ ಅತ್ತೆ, ನಾನು ಕೊಡ್ತೀನಿ ಅನ್ನಲ್ಲ. ಏನೋ ಇದು, ಈ ಶರ್ಟ್ ಹಾಕೊಂಡಿದ್ಯಾ? ಏನಾಯ್ತು? ಚೆನ್ನಾಗಿರಲ್ಲ. ಇನಾಗ್ರೇಷನ್ ಫಂಕ್ಷನ್ ಹೋಗ್ತಿದ್ಯಾ, ಬೇರೆ ಏನಾದ್ರೂ ಹಾಕು, ಸ್ವಲ್ಪ ಗ್ರ್ಯಾಂಡ್ ಆಗಿರೋದು. ಇದು ಸಪ್ಪೆ ಕಾಣಿಸ್ತಾ ಇದೆ ಕಣೋ. ಸಪ್ಪೆ ಇದೆಯಾ? ಇಲ್ಲಮ್ಮ, ಚೆನ್ನಾಗೇ ಇದೆ ನೋಡು. ಜ್ಯುವೆಲ್ರಿ ಶಾಪ್ ಇನಾಗ್ರೇಷನ್ ಅಲ್ವಾ, ಸ್ವಲ್ಪ ಫಾರ್ಮಲ್ ಆಗಿ ಹೋಗೋಣ ಅನ್ನಿಸ್ತು. ಬೇಡ ಪುಟ್ಟ, ಜಾಕೆಟ್ ಹಾಕೋ, ಅದೇ ಚೆನ್ನಾಗಿ ಕಾಣೋದು ನಿನಗೆ. ಎಲ್ಲ ಕಡೆ ಕಲರ್ ಕಲರ್ ಜಾಕೆಟ್ ಹಾಕೊಂಡು ಬೋರ್ ಆಗಿದೆ ಅಮ್ಮ. ಇವತ್ತು ಇದೇ ಇಷ್ಟ ಆಯ್ತು, ಅದಕ್ಕೆ ಇದನ್ನೇ ಹಾಕೊಂಡಿದ್ದೀನಿ. ಮಹಾಲಕ್ಷ್ಮಿ ಸೆಲೆಕ್ಷನ್ ಬೇರೆ, ನನಗಿದೆ. ಓಕೆ, ಏನಿಲ್ಲ, ನಿಮ್ನ ಎಬ್ಸಣ ಅಂತ. ಎಬ್ಬಿಸ್ಬೇಕು ಅಂದ್ರೆ ಗಟ್ಟಿಯಾಗಿ ರಟ್ಟೆ ಇಟ್ಕೊಂಡು ಅಲ್ಲಾಡ್ಸ್ಬೇಕು, ಅವಾಗ ಹೆಸರಾಗುತ್ತೆ. ಒಳ್ಳೆ ಮುಟ್ಲೋ ಬೇಡವೋ ಮುಟ್ಲೋ ಬೇಡವೋ ಅನ್ನೋ ತರ ಆಡ್ತಿರಲ್ಲ. ನಾನೇ ನಾಗರಾವ, ಮುಟ್ಬಿಟ್ರೆ ಕಚ್ಬಿಡ್ತೀನಿ ಅಂತ ಭಯನ? ನೀವು ತುಂಬಾ ಕೆಟ್ಟದಾಗ ತಮಾಷೆ ಮಾಡ್ತೀರ. ಆದ್ರೂ ನಗ್ತಿರಲ್ಲ, ನಿಮ್ಗೇನ್ ಹೇಳ್ಬೇಕು? ನಿಮಗ್ ಬೇಜಾರಾಗ್ಬಾರ್ದು ಅಂತ. ತಗೊಳ್ಳಿ ಕಾಫಿ. ಇವತ್ತೇನ್ ಪ್ರೋಗ್ರಾಮು? ಯಾವ ಬಟ್ಟೆ ಎತ್ತಿಡ್ಲಿ? ಇವತ್ತು ಒಂದು ಜ್ಯುವೆಲ್ರಿ ಶಾಪ್ ಇನಾಗ್ರೇಷನ್ ಹೋಗ್ತಾ ಇದ್ದೀನಿ. ಆ ಬ್ಲಾಕ್ ಜಾಕೆಟ್ ಮತ್ತೆ ವೈಟ್ ಟೀ ಶರ್ಟ್ ಎತ್ತಿಡಿ. ಅದಾ? ಅಯ್ಯೋ, ಯಾಕ್ರಿ, ಚೆನ್ನಾಗಿಲ್ವಾ? ಯಾವಾಗ್ಲೂ ನಿಮ್ಮನ್ನ ಜಾಕೆಟ್ ಅಲ್ಲಿ ನೋಡಿ ನೋಡಿ ಸಾಕಾಗೋಗಿದೆ ನನ್ಗೆ. ಹೌದಾ? ಅಷ್ಟೊಂದು ಬೋರ್ ಹೊಡಿತೀನ? ಸರಿ, ಏನ್ ಹಾಕ್ಬೇಕು ನೀವೇ ಹೇಳಿ ಮೇಡಮ್. ಫಾರ್ಮಲ್ ಶರ್ಟ್ ಹಾಕೋತೀರಾ? ಅಪರೂಪಕ್ಕೆ ನಿಮ್ಮನ್ನ ಅದ್ರಲ್ಲಿ ನೋಡೋದಕ್ಕೆ ಚೆನ್ನಾಗಿರತ್ತೆ. ಎಲ್ಲಾ ಕಡೆ ಬರೀ ಜಾಕೆಟ್ ಜಾಕೆಟ್ ಜಾಕೆಟ್. ಇವತ್ ಸ್ವಲ್ಪ ಚೇಂಜ್ ಇರ್ಲಿ. ಮತ್ತೆ ಜ್ಯುವೆಲ್ರಿ ಶಾಪ್ ಅಲ್ವಾ, ಕಲರ್ ಕಲರ್ ಆಗಿ ಹೋಗದೆ ಡೀಸೆಂಟ್ ಆಗಿ ಶರ್ಟ್ ಹಾಕೊಂಡ್ರೆ ಚೆನ್ನಾಗಿರ್ಬೋದೇನೋ ಅಂತ. ಆಯ್ತು ಬಿಡಿ, ನೀವ್ ಹೇಳದ್ಮೇಲೆ ಓಕೆ. ಶರ್ಟ್ ಎತ್ತಿಡಿ, ಕಾಫಿ ಕುಡಿದು ಸ್ನಾನಕ್ಕೆ ಹೋಗ್ತೀರಿ.
ಮನೇಲಿ ಇಟ್ಟಿದ್ದೀನಿ. ಎಲ್ಲ ಕಡೆ ಕಲರ್ ಕಲರ್ ಜಾಕೆಟ್ ಹಾಕೊಂಡು ಬೋರ್ ಆಗಿದೆ ಅಮ್ಮ. ಇವತ್ತು ಇದೇ ಇಷ್ಟ ಆಯ್ತು, ಅದಕ್ಕೆ ಇದನ್ನೇ ಹಾಕೋತೀನಿ. ಮಹಾಲಕ್ಷ್ಮಿ ಸೆಲೆಕ್ಷನ್ ಬೇರೆ, ನನ್ಗೆ ಇದೇ ಓಕೆ.